ನಮಸ್ಕಾರ ವೀಕ್ಷಕರೇ, ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿರೋಟಾಪ್. ಪ್ರತಿ ವಾರ ಕೂಡ ನಾವು ಒಂದು ವಿಶೇಷವಾದಂಥ ವಿಷಯಗಳನ್ನ ಹಿಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬರ್ತವೆ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಬರ್ತಾರೆ, ಅವರ ಜೊತೆಗೆ ಸಲಹೆಗಳಿರ್ಬೋದು, ಸಂವಾದಗಳಿರ್ಬೋದು, ಸಮಾಲೋಚನೆಗಳನ್ನು ನಾವು ಮಾಡ್ತೇವೆ. ಈ ವಾರ ಕೂಡ ನನ್ನ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ. ಅವ್ರು ಏನು ಮಾತಾಡ್ತಾರೆ ಅಂತಂದರೆ, ಒಂದು ಬಾಲ್ಯ ಜೀವನ ಅದು ಹೇಗಿರಬೇಕು, ಅದರ ಜೊತೆಗೆ ಅಲ್ಲಿ ಆಗುವಂತಹ ಗುಡ್ ಟಚ್ ಆಗಿರ್ಬೋದು, ಬ್ಯಾಡ್ ಟಚ್ ಆಗಿರ್ಬೋದು, ಹಾಗಂದರೆ ಏನು, ಒಂದು ಬಾಲ್ಯ ಜೀವನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೋದು, ಇದರೆಲ್ಲದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಎಟ್ರೆನಾಕ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ CEO ಆಗಿರುವಂತಹ ಸುಪ್ರಣಾ ಶೆಟ್ಟಿ ಅವರು. ಬನ್ನಿ, ಪ್ರಥಮವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ಪ್ರಥಮವಾಗಿ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಾನು. ನಮಸ್ಕಾರ. ನಾವೆಲ್ಲರೂ ಕೂಡ ನಮ್ಮ ಬಾಲ್ಯ ಜೀವನದಿಂದಲೇ ಬೆಳ್ಕೊಂಡು ಬಂದವರು. ಎಲ್ಲರದು ಕೂಡ ಬಾಲ್ಯ ಜೀವನ ಅಂತಂದ ಕೂಡಲೇ ಏನೋ ಒಂಥರ ಖುಷಿ ಇರ್ತದೆ, ಆ ನೆನಪುಗಳು ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಸಂತೋಷವಾಗಿರ್ತದೆ ಈಗಿನ ಒಂದು ಸಿಚುವೇಶನಲ್ಲಿ ನಾವು ನೆನಪು ಮಾಡಿಕೊಂಡಾಗ. ಆದರೆ ಅದಕ್ಕೆ ಹೊರತುಪಡಿಸಿ ಕೂಡ ಎಷ್ಟೋ ಜನರ ಲೈಫಲ್ಲಿ ಬಾಲ್ಯ ಅನ್ನುವಂಥದ್ದು ಒಂಥರ ಕಹಿ ಆಗಿರ್ತದೆ, ಕಠೋರವಾಗಿರ್ತದೆ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಅವರಲ್ಲಿಯೂ ಕೂಡ ಎಷ್ಟೋ ಕಹಿ ನೆನಪುಗಳು ಕೂಡ ಇರುವಂಥದ್ದು, ಅಥವಾ ಆ ಒಂದು ಜೀವನದಿಂದಲೇ ಟರ್ನ್ ಆಗಿ ಅವರ ಲೈಫ್ ಚೇಂಜ್ ಆಗಿರುವಂಥದ್ದು ಸಿಚುವೇಶನ್ಗಳು ಕೂಡ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನೀವಿವತ್ತು ಸುರಕ್ಷಿತ ಬಾಲ್ಯ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಏನಿತ್ತು ಸುರಕ್ಷಿತ ಬಾಲ್ಯ ಅಂತ ಹೇಳಿದ್ರೆ? ಅಕ್ಷತಾ ಅವರೇ, ನೀವು ಆ್ಯಕ್ಚುಲಿ ರೈಟ್ ಟೈಮಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಆದದ್ದು. ಈ ಸುರಕ್ಷಿತ ಬಾಲ್ಯ ಅಂತೇಳಿ ಬರುವಾಗ ನಮಗೂ ಒಂದು ಬಾಲ್ಯದ ಒಂದು ನೆನಪು. ಈ ಚಿಲ್ಡ್ರನ್ಸ್ ಡೇ ಬಂದಾಗ ಈ ಒಂದು ಕಾನ್ಸೆಪ್ಟ್ ನನ್ನ ಮನಸ್ಸಿಗೆ ಬಂದದ್ದು. ಚಿಲ್ಡ್ರನ್ಸ್ ಡೇಯಲ್ಲಿ ಏನು ಮಾಡ್ತಾರೆ ಇವಾಗ, ನಮ್ಮ ಟೈಮಲ್ಲಿ ನಮ್ಗೆ ಗೊತ್ತಿದೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಇರ್ತದೆ, ಐಸ್ ಕ್ರೀಮ್ ಕೊಡ್ತಾರೆ. ಸೊ ನಾವು ಹಾಗೆ ಬೆಳ್ಕೊಂಡು ಬಂದದ್ದು. ಸೊ ಆ್ಯಸ್ ಆ್ಯಡಲ್ಟ್ಸ್ ಈಗ ನಾವು ಮಕ್ಕಳ ದಿನಾಚರಣೆಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದೆ ಚಿಲ್ಡ್ರನ್ಸ್ ಡೇ ಅಂಥೇಳಿ, ನಾವು ಹೀಗೆ ಪೇರೆಂಟ್ಸು ಟೀಚರ್ಸು ಹೀಗೆ ಏನು ಚೇಂಜ್ ಆಗಲಿಲ್ಲ. ಸಣ್ಣ ಒಂದು ಮಾಡಿಫಿಕೇಷನ್ಸ್ ಇಲ್ಲಿ ಅಲ್ಲಿ ಆಗಿರ್ಬೋದು. ಸೊ ನಾನು 14th of November 2017 ನಮ್ಮ ಟೀಮ್ ಮೀಟಿಂಗ್ ಕರೆದು ಈ ಸತಿ ಒಂದು ಚಿಲ್ಡ್ರನ್ಸ್ ಡೇಗೆ, ಬಿಕಾಸ್ ದಿನಪತ್ರಿಕೆ ನೋಡುವಾಗ ಅಥವಾ ದ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ನೋಡುವಾಗ ಏನು ಒಬ್ಸರ್ವ್ ಮಾಡ್ತಿದ್ದೇವೆ ಅಂದರೆ, ಅವರ್ ಚಿಲ್ಡ್ರನ್ ಆರ್ ನಾಟ್ ಗ್ರೋಯಿಂಗ್ ಅಪ್ ಇನ್ ಅ ವೆರಿ ಪ್ರೊಟೆಕ್ಟೆಡ್ ಆ್ಯಂಡ್ ಅ ಸೇಫ್ ಎನ್ವೈರನ್ಮೆಂಟ್. ಸೊ ಇದಕ್ಕೆ ನಾವು ವಿಚಾರವಾದಿಗಳಿರ್ಬೋದು, ಎಜುಕೇಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಯಾವ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ ಅಂಥೇಳಿ ವಿಚಾರ ವಿಮರ್ಶೆ ಮಾಡುವಾಗ ಬಂದ ಪ್ರೋಗ್ರಾಮ್ ವಾಸ್ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಆ್ಯಂಡ್ ರೆಕಗ್ನೈಸ್ಡ್ ಪ್ರೋಗ್ರಾಮ್, ಸ್ಟೇ ಸೇಫ್ ಪ್ರೋಗ್ರಾಮ್. ಈ ಸ್ಟೇ ಸೇಫ್ ಪ್ರೋಗ್ರಾಮ್ ಅಂದರೆ ಏನು? ಸ್ಟೇ ಸೇಫ್ ಪ್ರೋಗ್ರಾಮ್ ಅಂದರೆ ಇಟ್ ಇಸ್ ಚೈಲ್ಡ್ ಎಬ್ಯೂಸ್ ಆ್ಯಂಡ್ ಪ್ರಿವೆನ್ಷನ್ ಎಜುಕೇಷನ್ ಅಂತ. ಓಕೆ. ಸೊ ನಾನು ಅದನ್ನು ಸರಿಯಾಗಿ ಓದಿ ತಿಳ್ಕೊಂಡು ಇಂಥ ಒಂದು ಎಜುಕೇಷನ್ ಕರಿಕ್ಯುಲಮೇ ಡೆವಲಪ್ ನಾವು ಮಾಡಿದರೆ, we are now going to give a very safe and protected environment to the children, and ide irbeku uddesha children's day celebrate madodu. Makkala dinacharane hege celebrate madbekandre avarige ondu protected environment. What is a protected environment? Mane irli, vatavarana irli, athava education institution irli. Because ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತೇಳಿ ನಾನು ಹೇಳುವಾಗ, ನಾವೀಗ ನಮ್ಮ ಮಕ್ಕಳು ಬೆಳೆದು ಸ್ಕೂಲ್ಸಿಗೆ ಹೋಗಲಿಕ್ಕೆ ಶುರು ಮಾಡುವಾಗ, ವಿ ಹ್ಯಾವ್ ಟು ಸೀ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ ದಟ್ ಎವ್ರಿ ಪ್ಯೂಪಲ್ ಈಸ್ ಗಿವನ್ ಅ ಸೇಫ್ ಆ್ಯಂಡ್ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್ ಆ್ಯಂಡ್ ಆ್ಯಂಬಿಯನ್ಸ್ ಟು ಸೀ ದಟ್ ದೇ ಆರ್ ಗ್ರೋಯಿಂಗ್ ಆ್ಯಂಡ್ ನರ್ಚರ್ಡ್ ಇನ್ ಅ ರೈಟ್ ವೇ. ಮಾಡ್ತಿದ್ದವ ಅಂಥದ್ದು ಅಂತೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಬರ್ತದೆ ನಮಗೆ. So, child rights is also human rights. Now, idan hidkondu nanondu ee stay safe program aguvaga it's very international. So, namma ondu culture hege idalli blend maadi we can develop one education curriculum antheli heli discuss maadi na ondu method agi systematic agi surakshita balya antheli
14th of November 2017 ಲಾಂಚ್ ಮಾಡಿದ್ದೇವೆ. ಓಕೆ ಓಕೆ. ಆ್ಯಂಡ್ ಈ ಪ್ರೋಗ್ರಾಮ್ ದ ಒಬ್ಜೆಕ್ಟಿವ್ ಈಸ್ ಹೆದರಿಸುವ ಒಂದು ಕರಿಕ್ಯುಲಮ್ ಅಲ್ಲ, ಇಟ್ ಈಸ್ ಟು ಆ್ಯಕ್ಚುಲಿ ಡೆವಲಪ್ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸು. ಸೊ ಇದು ಸಿಸ್ಟಮ್ಯಾಟಿಕಲಿ ಮಾಡಿ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಇದು. ಇಟ್ಸ್ ಅ 5 hours ಪ್ರೋಗ್ರಾಮ್, 5 levels ಆಗಿ ತಗೊಂಡು ಹೋಗ್ತೇವೆ ನಾವು. ದ ಇನಿಷಿಯಲ್ ಸ್ಟೇಜಸ್ ವಿಲ್ ಬಿ ದ ಫೀಲಿಂಗ್ಸ್, ಅವ್ರು ಹೇಗೆ ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ಬೋದು, ಯಾರಿಗೆ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು. ಸಿ ದ ಚಾಲೆಂಜ್ ವಿತ್ ದ ಯೂತ್ ಈಗ, they have no idea how to express their emotions. Sannadiruvaga adra vocabulary gottirudilla. So the idea is to improve their communication skills with emotions. How can they express themselves? So identifying feelings. Namge khushi adaga I am happy heltare makkalu, ದುಃಖ ಆದಾಗ ಐ ಆಮ್ ಸ್ಯಾಡ್ ಹೇಳ್ತಾರೆ, ಮೂಡ್ ಆಫ್ ಆಗಿದೆ ಅಂತ. ಈಗ ಅದೇ ಮೂಡ್ ಆಫ್ ಆಗಿದೆ ಅಂತ. ಈ ಮೂಡ್ ಅಂದ್ರೆ ಅಂತ. ಸೊ ದೇ ಹ್ಯಾವ್ ನೋ ಐಡಿಯಾ ಆರ್ ಕ್ಲಾರಿಟಿ ಆಫ್ ವಾಟ್ ದೇ ವಾಂಟ್ ಟು ಎಕ್ಸ್ಪ್ರೆಸ್. ಸೊ ನಾವು ಏನು ಮಾಡ್ತೇವೆ, ಈ ಕರಿಕ್ಯುಲಮ್ ಅಲ್ಲಿ ವಿ ಡೆವಲಪ್ ಸಚ್ ಅ ಸ್ಟ್ರಾಂಗ್ ವೊಕ್ಯಾಬ್ಯುಲರಿ ಸ್ಕಿಲ್ಸ್, ಸೊ ಆ್ಯಂಡ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐಡೆಂಟಿಫೈ ಯಾವ ಸಿಚುವೇಶನ್ಗೆ ಯಾವ ವರ್ಡ್ಸ್ ಯೂಸ್ ಮಾಡಬೇಕು, ಯಾವ ಏನು ಒಳಗೆ ಅವರ ಇಂಟರ್ನಲಿ ಆತಂಕ ಆಗುವಾಗ ವಾಟ್ ಎಕ್ಸಾಕ್ಟ್ಲಿ ಆರ್ ದೇ ಫೀಲಿಂಗ್. ಆರ್ ದೇ ಫೀಲಿಂಗ್ ಆ್ಯಂಕ್ಷಿಯಸ್? ಆರ್ ದೇ ಫೀಲಿಂಗ್ ಯು ನೋ ಎಕ್ಸೈಟೆಡ್? ಆರ್ ದೇ ಫೀಲಿಂಗ್ ರಿಜೆಕ್ಟೆಡ್? ಆರ್ ದೇ ಫೀಲಿಂಗ್ ಎಬ್ಯೂಸ್ಡ್? ಆರ್ ದೇ ಫೀಲಿಂಗ್ ನಾಟ್ ಸೋ ಸೇಫ್? ಸೊ ಹೀಗೆ ನಾವೊಂದು ಲ್ಯಾಂಗ್ವೇಜ್ ಯುನೋ ವೊಕ್ಯಾಬ್ಯುಲರಿ ಲೈಬ್ರರಿ ಬಿಲ್ಡ್ ಮಾಡಿದರೆ ಇಟ್ ಬಿಕಮ್ಸ್ ಈಸಿ ಕಮ್ಯುನಿಕೇಷನ್ ಅವರಿಗೆ. ಸೊ ಇಟ್ ಈಸ್ ಚೈಲ್ಡ್. ಸೊ ಹಾಗೆ ಒಂದು ಕಾನ್ಸೆಪ್ಟ್ ನಾವು ಮನಸ್ಸಲ್ಲಿ ಇಟ್ಟು ವಿ ಡೆವಲಪ್ ದ ಸುರಕ್ಷಿತ ಬಾಲ್ಯ. ಸೊ ಇದು ನಾನು 5 sectors ಅಂತೇಳಿ ಹೇಳಿದೆ ಅಲ್ವಾ. ಸೊ ಇನಿಷಿಯಲಿ ವಿಲ್ ಟಾಕ್ ಅಬೌಟ್ ದ ಫೀಲಿಂಗ್ಸ್, ದೆನ್ ಅದರ ನೆಕ್ಸ್ಟ್ ಲೆವೆಲ್, ಅದಕ್ಕೆ ಎಲ್ಲ ಆಕ್ಟಿವಿಟಿ ಬೇಸ್ಡೇ. ಸೊ ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಎಕ್ಸ್ಪ್ರೆಸಿಂಗ್ ಯು ನೋ ಇಮೋಷನ್ಸ್. ಫೀಲಿಂಗ್ಸ್ ಆದ ಕೂಡಲೇ ವರ್ಡ್ಸ್ ಬಂತು, ಆಮೇಲೆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ. ಸೊ ಕಮ್ಯುನಿಕೇಷನ್ ಪಾಲಿಶ್ ಮಾಡ್ತೇವೆ ಅಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ನಾವು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ತೇವೆ. ಸೊ ಫೋರ್ತ್ ಸ್ಟೇಜಲ್ಲಿ ನಾವು ಹೋಗುವಾಗ ವಿ ಟಾಕ್ ಅಬೌಟ್ ಸ್ಟ್ರೇಂಜರ್ ಡೇಂಜರ್. ಆಮೇಲೆ ಹೋಗ್ತೇವೆ ನಾವು ಸೀಕ್ರೆಟ್ ಕೀಪಿಂಗ್ ಅಂತೇಳಿ, ಹೌ ದೇ ಕೀಪ್ ಸೀಕ್ರೆಟ್ಸ್. ಆ್ಯಂಡ್ ನೆಕ್ಸ್ಟ್ ಹೋಗ್ತೇವೆ ಬುಲಿಂಗ್. ಸಿ ಈ ಎಲ್ಲ ಸ್ಟೇಜಸ್ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ಸ್ ಆಗಿ ಈ ಮಗು ಬೆಳೀತಾ ಹೋದ ಹಾಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಲ್ಚರಲ್ ಎಥ್ನಿಸಿಟಿ, religious ethnicity or irrespective of country, state or school, nadithane ide. So idan namge tap madbekadre the only way for us to do is to help child or help children understand what exactly is happening alwa, to identify them. So idralli puna 3 levels ide. ಇದಕ್ಕೆ ಅಂತ ಹೇಳ್ತೇವೆ ನಾವು, ಫಸ್ಟ್ ಲೆವೆಲಲ್ಲಿ ಅಬೌಟ್ ಮೈಸೆಲ್ಫ್, ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಇಟ್ಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. ಓಕೆ, ಮೈಸೆಲ್ಫ್ ಅಂದರೆ ನಾನು ಯಾರು. ಸೊ ಆ್ಯಂಡ್ ವಾಟ್ ಆರ್ ದ ಬಾಡಿ ಚೇಂಜಸ್, ಬಿಕಾಸ್ ಹಾರ್ಮೋನಲ್ ಚೇಂಜಸ್ ಆಗ್ತದೆ, ಡೆವಲಪ್ಮೆಂಟಲ್ ಚೇಂಜಸ್ ಆಗ್ತದೆ. ಸೊ ದೇರ್ ಆರ್ ಅನದರ್ ಸಬ್ ಲೇಯರ್ಸ್ ಫಾರ್ ದ್ಯಾಟ್. ಸೊ ಅದು ಕವರ್ ಮಾಡ್ತೇವೆ. ಸೊ ಫಸ್ಟ್ ವಿಲ್ ಬಿ ದ ಮೈಸೆಲ್ಫ್, ಸೊ ನೋಯಿಂಗ್ ಆರ್ ಸೆಲ್ಫ್ ಅಲ್ವಾ. ಆಮೇಲೆ ಬಂತು ಮೈಸೆಲ್ಫ್ ಆ್ಯಂಡ್ ಅದರ್ಸ್. ಓಕೆ, ಅಂದರೆ ನಾನು ಮತ್ತು ನನ್ನ ಫ್ಯಾಮಿಲಿ, ನಾನು ಮತ್ತು ನನ್ನ ಫ್ರೆಂಡ್ಶಿಪ್. ಬಿಕಾಸ್ ನೌ ದೇ ಆರ್ ಗೋಯಿಂಗ್ ಟು ಅನ್ ಔಟರ್ ವರ್ಲ್ಡ್, ಅಂದರೆ ಸ್ಟೆಪ್ಪಿಂಗ್ ಔಟ್ಸೈಡ್ ದೇರ್ ಹೌಸ್. 3 ವರ್ಷ ತನಕ ಮನೇಲಿ ಇರ್ತಾರೆ ಅಲ್ವಾ. ಸೊ ನೌ ದೇ ಆರ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಸೊ ಮೈಸೆಲ್ಫ್ ಆ್ಯಂಡ್ ಅದರ್ಸ್. ಸೊ ಹೇಗೆ ಫ್ಯಾಮಿಲಿ ಒಟ್ಟಿಗಿರಬೇಕು, ಆ್ಯಂಡ್ ಹೂ ಆರ್ ದ ಫ್ರೆಂಡ್ಸ್, ಹೌ ಟು ಬಾಂಡ್ ದೆಮ್, ವಾಟ್ ಆರ್ ದ ರಿಲೇಷನ್, ಅವ್ರದ್ದು ಹೇಗೆ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗ್ತದೆ. ಥರ್ಡ್ ಸ್ಟೇಜ್ ವಿಲ್ ಬಿ ಮೈಸೆಲ್ಫ್ ಆ್ಯಂಡ್ ಮೀಡಿಯಾ. ಓಕೆ, ಈಗ ನಾವು ಅಷ್ಟು ಇನ್ಫಾರ್ಮೇಷನ್ ಯುಗದಲ್ಲಿದ್ದೇವೆ. ಸೊ ವಾಟ್ ಹ್ಯಾಪನ್ಸ್, ಮೀಡಿಯಾ ಆ್ಯಂಡ್ ದ ಕಮ್ಯುನಿಕೇಷನ್. ಸೊ ಈ 3 ಸ್ಟೇಜಲ್ಲಿ ನಾವು ಎಲ್ಯಾಬ್ರೇಟ್ ಆಗಿ ನೈಸ್ಲಿ ಸ್ಟ್ರಕ್ಚರ್ಡ್
ಕರಿಕ್ಯುಲಮ್ ಡೆವಲಪ್ ಮಾಡಿದ್ದೇವೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಸೋಷಿಯಲ್ ಪರ್ಸ್ನಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಕರಿಕ್ಯುಲಮ್ ಅಂತ ಇದೆ. ಅದು ಎಜುಕೇಷನ್ ಸಿಸ್ಟಮಲ್ಲಿ ಇದೆ. ಬಟ್ ಈ ಸತಿ ಏನಾಗಿದೆ ಅಂದರೆ, ಇದೆಲ್ಲ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಹೇಗೆ ಕಲಿಸೋದು, ಗುಡ್ ಟಚ್ ಬ್ಯಾಡ್ ಟಚ್ ಮಾತ್ರ ಹೇಳಿದರೆ ಇಟ್ ಡಸಂಟ್ ಮೀನ್ ದ್ಯಾಟ್ ವಿ ಹ್ಯಾವ್ ಡನ್ ದಿಸ್. ವಿ ಹ್ಯಾವ್ ಟೋಲ್ಡ್ ದ ಚಿಲ್ಡ್ರನ್ ನಾವು ಹೇಳಿದ್ದೇವೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ. ಬಟ್ ಗುಡ್ ಟಚ್ ಬ್ಯಾಡ್ ಟಚ್ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅದರ ಹಿಂದೆದು ಬ್ಯಾಕ್ಗ್ರೌಂಡ್ ಫೌಂಡೇಶನ್ಸ್ ಹಾಕಬೇಕು. ವಾಟ್ ಆರ್ ದ ಡಿಫ್ರೆಂಟ್ ಫೀಲಿಂಗ್ಸ್, ವಾಟ್ ಆರ್ ಡಿಫ್ರೆಂಟ್ ಎಕ್ಸ್ಪ್ರೆಸಿವ್ ವರ್ಡ್ಸ್ ದೇ ಕ್ಯಾನ್ ಫೈಂಡ್, ಇದು ಆದರೆ ಮಾತ್ರ ದೇ ಗೋಟ್ ಇನ್ ಟು ದ ನೆಕ್ಸ್ಟ್ ಲೆವೆಲ್. ಸ್ಟ್ರೇಂಜರ್ಸ್ ಹತ್ರ ಮಾತಾಡಬೇಡ ಅಂತೇಳಿ ಹೇಳ್ತೇವೆ. ಸೊ ಎಲ್ಲರೂ ಸ್ಟ್ರೇಂಜರ್ಸ್ ಅವರಿಗೆ. ಸೊ ಆರ್ ವಿ ಕ್ರಿಯೇಟಿಂಗ್, ನಾವು ಏನು ಮಾಡ್ತೇವೆ ಆ್ಯಸ್ ಪೇರೆಂಟ್ಸ್, ಆ್ಯಸ್ ಆ್ಯಡಲ್ಟ್ಸ್, ಆ್ಯಸ್ ಟೀಚರ್ಸ್, ಆ್ಯಸ್ ನೇಬರ್ಸ್, ಆರ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೇವೆ? ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ ನಾವು ಮಕ್ಕಳ ಮನಸ್ಸಿನಲ್ಲಿ. ನೀವು ಹೇಳಿದ ಹಾಗೆ ಕೆಲವರಿಗೆ ಇಟ್ ವುಡ್ ಹ್ಯಾವ್ ಅ ಬ್ಯೂಟಿಫುಲ್ ಚೈಲ್ಡ್ಹುಡ್, ಸಮ್ ಆಫ್ ದೆಮ್ ವುಡ್ ಹ್ಯಾವ್ ಅನ್ ಅಬ್ಯೂಸಿವ್ ಚೈಲ್ಡ್ಹುಡ್. ಅಬ್ಯೂಸಿವ್ ಅಂತೇಳಿ ಹೇಳುವಾಗ ಪ್ರೇಕ್ಷಕರ ಮನಸ್ಸಿಗೂ ಎಲ್ಲರ ಮನಸ್ಸಿಗೂ ಬೇರೆ ಬೇರೆ ಅರ್ಥ ಬರ್ಬೋದು. ಐ ಆಮ್ ಟಾಕಿಂಗ್ ಅಬೌಟ್ ಇಟ್ ಕುಡ್ ಬಿ ಫಿಸಿಕಲ್ ಅಬ್ಯೂಸ್, ಇಮೋಷನಲ್ ಅಬ್ಯೂಸ್, ಆರ್ ದೆನ್ ದ ಎಕ್ಸ್ಟ್ರೀಮ್ ಅಬ್ಯೂಸಸ್ ವಾಟ್ ವಿ ಆರ್ ಲುಕಿಂಗ್ ಇನ್ ಟು ದ. ಸೊ ಡಿಫ್ರೆಂಟ್ ಲೆವೆಲ್ಸ್ ಇದೆ ಅದರಲ್ಲಿ. ವಾಟ್ ವಿ ಆರ್ ಟ್ರೈಂಗ್ ಟು ಗಿವ್ ಈಸ್ ಗಿವ್ ಅ ರೆಸ್ಪೆಕ್ಟೇಬಲ್ ಎನ್ವೈರನ್ಮೆಂಟ್ ನಮ್ಮ ಮಕ್ಕಳಿಗೆ ಬೆಳೀಲಿಕ್ಕೆ. ಆ್ಯಂಡ್ ಅಲ್ಲಿ ಒಂದು ನರ್ಚರ್ ಮಾಡಬೇಕಾದ ಒಂದು ಇಂಪಾರ್ಟೆಂಟ್ ಸಿಸ್ಟಮ್ ಬರಬೇಕೀಗ. ಸೊ ದಿಸ್ ವಿಲ್ ಆಲ್ಸೋ ನೀಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಟು ಆ್ಯಕ್ಚುಲಿ ಕೊಲಾಬ್ರೇಟ್ ವಿತ್ ಆರ್ಗನೈಸೇಷನ್ ಲೈಕ್ ಅವರ್ಸ್ ಟು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಇಟ್ ಅಕ್ರಾಸ್ ದ ಸ್ಕೂಲ್ಸ್ ಅಂತ. ಸೊ ಇದು ಲಾಂಚ್ ಮಾಡಿ ನಾವೊಂದು 15-16 ಸ್ಕೂಲ್ಸಿಗೆ ಅಬ್ಸಲ್ಯೂಟ್ಲಿ ಫ್ರೀ ಓಕೆ ಲಾಂಚ್ ಮಾಡಿದ್ದೇವೆ. ಬಿಕಾಸ್ ದ್ಯಾಟ್ ಈಸ್ ಅವರ್ ವೇ ಟು ಸಿ ಅವರ್ ಚಿಲ್ಡ್ರನ್ ಆರ್ ಗ್ರೋಯಿಂಗ್ ಇನ್ ಅ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ನೀವು ಮಾತಾಡುವಾಗ ಹೇಳಿದ್ರಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳುವಂಥದ್ದು. ಎಲ್ಲೋ ಒಂದು ಕಡೆ ಮಕ್ಕಳನ್ನು ನೋಡಿದ ಕೂಡಲೇ ಎಲ್ಲರೂ ಕೂಡ ಬಂದು ಒಂದು ಸ್ವಲ್ಪ ಕೆನ್ನೆ ಚೂಟೋದಾಗಿರ್ಬೋದು, ಅವ್ರುಗಳಿಗೇನಾದರೂ ಒಂಚೂರು ತಂಟೆಗೆ ಮಾಡೋದಾಗಿರ್ಬೋದು, ಎಲ್ಲದನ್ನು ಸಹ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಮಕ್ಕಳು ಹೇಗೆ ಅದನ್ನು ರೆಕಗ್ನೈಸ್ ಮಾಡ್ತಾರೆ ಇದು ಗುಡ್ ಟಚ್ ಅನ್ನುವಂಥದ್ದನ್ನು, ಅಂದರೆ ಗುಡ್ ಟಚ್ ಅಂದರೆ ಏನು, ಯಾವ ಟೈಪಲ್ಲಿ ಅವ್ರು ರೆಕಗ್ನೈಸ್ ಮಾಡ್ಬೋದು? ದಿಸ್ ಇಸ್ ಇದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ನಿಮ್ಮದು ಅಕ್ಷತಾ ಅವರೇ. ನಾವು ಏನು ಹೇಳ್ತೇವೆ, ದೇರ್ ಇಸ್ ಸರ್ಟನ್ ಏರಿಯಾಸ್ ನಮ್ಮ ಕರಿಕ್ಯುಲಮ್ ಆಗಲಿ ನಾವು ಬಿಲ್ಡ್ ಮಾಡುವಾಗ ಇಟ್ ಈಸ್ ಮಲ್ಟಿ ಸೆನ್ಸರಿ ಕರಿಕ್ಯುಲಮ್ ನಾವು ಮಾಡ್ತಾ ಇರೋದು. ಸೊ ಕೆಲವು ಮಕ್ಕಳು ವಿಜುವಲ್ಸ್ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಹೌದು. ಓಕೆ, ಕೆಲವು ಮಕ್ಕಳು ಆಡಿಟ್ರಿ ಮೋಡಲ್ಲಿ ಕೇಳ್ತಾರೆ, ಅಂದರೆ ನಾವು ಹೇಳ್ತಾ ಇದ್ದಾಗ ಅಲ್ಲಿ ಮುಟ್ಟಬಾರ್ದು, ಅದು ಒಳ್ಳೇದಲ್ವಾ, ಯುನೋ ದೀಸ್ ಆರ್ ಪ್ರೈವೇಟ್ ಪಾರ್ಟ್ಸ್, ದೀಸ್ ಆರ್ ನಾಟ್ ಓಕೆ ಟು ಬಿ ಟಚ್ಡ್. ಸೊ ಇದೆಲ್ಲ ನಾವು ಹೇಳ್ತೇವೆ ಅಲ್ವಾ. ಆ್ಯಂಡ್ ಕೆಲವು ಮಕ್ಕಳು ದೇ ಆರ್ ಕಿನೆಸ್ಥೆಟಿಕ್ ಲರ್ನರ್ಸ್, ಅವರಿಗೆ ಫೀಲರ್ಸ್, ಅವರಿಗೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಬೇಕು. ಓಕೆ, ಸೊ ದೀಸ್ ಆರ್ ಆ್ಯಂಡ್ ಇದು ಎಲ್ಲ ಕ್ಲಾಸ್ ರೂಮಲ್ಲಿ ಇರುವ ಮಕ್ಕಳ ಒಂದು ಕಾಂಬಿನೇಷನ್. ಓಕೆ, ಸೊ ನಾವು ಹೇಗೆ ಇವರಿಗೆ ಪಾಠ ಅರ್ಥ ಮಾಡಿಸೋದು, ಇಟ್ಸ್ ನಾಟ್ ಅಬೌಟ್ ಟಾಕಿಂಗ್ ಅಬೌಟ್ ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಆ್ಯಂಡ್ ಗೋಯಿಂಗ್ ಅಲ್ವಾ. ಅದಕ್ಕೆ ನಾನು ಹೇಳೋದು, ನಾವು ಒಂದು ಸ್ಟೆಪ್ ಹಿಂದೆ ಹೋಗಬೇಕು. ಮೈ ಸೆಲ್ಫ್ ಬಂದಲ್ಲಿ ಮೀ ಮೈ ಬಾಡಿ ಮೈ ಅಲ್ಲಿ ಬಂತು. ಸೊ ಅಲ್ಲಿ ನಾವು ಅವರಿಗೆ ಬೇಸ್ ಕ್ರಿಯೇಟ್ ಮಾಡ್ತೇವೆ. ಓಕೆ, ವಾಟ್ ಈಸ್ ಎಕ್ಸೆಪ್ಟೇಬಲ್, ವಾಟ್ ಈಸ್ ನಾನ್ ಎಕ್ಸೆಪ್ಟೇಬಲ್ ಅಂತೇಳಿ. ಸೊ ಒನ್ಸ್ ದೇ ಅಂಡರ್ಸ್ಟ್ಯಾಂಡ್, ಅವ್ರು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೇವೆ, ವಿ ಶೋ ಇಟ್ ವಿತ್ ಮಲ್ಟಿಮೀಡಿಯಾ. ಬಿಕಾಸ್ ಈಗ ಟೆಕ್ನಾಲಜಿ, ದೇ ಲೈಕ್ ಮಲ್ಟಿಮೀಡಿಯಾ ಲರ್ನಿಂಗ್. ಸೊ ಅದರಲ್ಲಿ ನಾವು ತೋರಿಸ್ತೇವೆ, ಸಣ್ಣ ಕ್ಲಿಪ್ಪಿಂಗ್ಸ್ ತೋರಿಸ್ತೇವೆ, ಆ್ಯಂಡ್ ದೆನ್ ವಿ ಟಾಕ್ ಅಬೌಟ್ ದ ಬಾಡಿ ಪಾರ್ಟ್ಸ್. ಸೊ ದೇರ್ ಆರ್ ಸರ್ಟನ್ ಏರಿಯಾಸ್ ದ ವಿಚ್ ಇಸ್ ನಾಟ್ ಓಕೆ ಟು ಬಿ ಟಚ್ಡ್ ಅಂಥೇಳಿ ಅವ್ರಿಗೆ ಎಜುಕೇಟ್ ಮಾಡ್ತೇವೆ. ದೆನ್ ವಿ ಆಲ್ಸೋ ಕ್ರಿಯೇಟ್ ಸೇಫ್ಟಿ ಸರ್ಕಲ್. ಎಲ್ಲಿಯಾದರೂ ಅಂಥದ್ದೊಂದು ಐ ಮೀನ್ ನಾಟ್ ಸೋ ಗುಡ್ ಟಚ್ ಆಯಿತು ಆ ಮಗುವಿಗೆ, ಹೂ ಇಸ್ ದ ಫಸ್ಟ್ ಪರ್ಸನ್ ದೇ ವಿಲ್ ಗೋ ಟು ಟಾಕ್ ಟು? ಸೊ ನಾವು ಹೇಳೋದಿಲ್ಲ, ವಿ ವಿಲ್ ಸಿ ಹೌ ಮಚ್ ದೇ ನೋ ಅಬೌಟ್ ದ ಸೇಫ್ಟಿ ಸರ್ಕಲ್. ಸೊ ಅವರಿಗೊಂದು ಸೇಫ್ಟಿ ಸರ್ಕಲ್ ಕ್ರಿಯೇಷನ್. ವಾಟ್ ಹ್ಯಾಪನ್ಸ್ ಈಸ್ ಇದು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತೇಳಿ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗಿ ತಗೊಂಡು ಹೋಗ್ತೇವೆ. ಸೊ ದೇ ನಾಟ್ ವರೀಡ್, ಯುನೋ ಇಟ್ಸ್
ಮತ್ತು ಅಷ್ಟೇನು ಕೆಟ್ಟದಿಲ್ಲ ಮೀಡಿಯಾ ತೋರಿಸುವ ಹಾಗೆ. ಐ ಆಮ್ ಸಾರಿ ಬಟ್ ಐ ಆಮ್ ಜಸ್ಟ್ ಸೇಯಿಂಗ್, ನಾವು ಎಷ್ಟು ನೆಗೆಟಿವಿಟಿ ಅಬ್ಸಾರ್ಬ್ ಮಾಡ್ತಾ ಹೋಗಿದ್ದೇವೆ ಅಂದರೆ, ಈಗ ಒಂದು ಅಜ್ಜ ಹೀಗೆ ಅಪ್ಪಿ ಹಿಡಿದ್ರೆ ನಾವು ಸಂಶಯದಲ್ಲಿ ನೋಡಬೇಕಾಗ್ತದೆ, ಅಥವಾ ಇಟ್ಸ್ ನಾಟ್ ಸೋ ಬ್ಯಾಡ್, ಅಟ್ ಲೀಸ್ಟ್ ಅಷ್ಟು ಬ್ಯಾಡ್ ಇಲ್ಲವೇ ಇಲ್ಲ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಅ ಚಾಲೆಂಜಿಂಗ್ ಸಿಚುವೇಶನ್. ಸೊ ವಿ ನೀಡ್ ಟು ಅಲಾವ್ ಚಿಲ್ಡ್ರನ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಬರುವುದು? ಸೊ ವಿ ಹ್ಯಾವ್ ಟು ಎಜುಕೇಟ್ ದೆಮ್. ಸೊ ಅದಕ್ಕೆ ಆ ನಮ್ಮದು ಕರಿಕ್ಯುಲಮಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಕಮ್ಸ್ ಆಸ್ ದ ಥರ್ಡ್ ಲೆಸನ್. ಓಕೆ. ಸೊ ವಿಚ್ ಮೀನ್ಸ್ ವಿ ಮೇಕ್ ದೆಮ್ ರೆಡಿ, ಏನು ಫೀಲಿಂಗ್ಸು, ನಿಮ್ಮ ಬಾಡಿ ಏನು, ಏನು ಚೇಂಜಸ್ ಆಗ್ತಾ ಇರ್ತದೆ, ಆಮೇಲೆ ವಾಟ್ ಈಸ್ ಗುಡ್ ಟಚ್. ಈಗ ಗುಡ್ ಟಚ್ ಬ್ಯಾಡ್ ಟಚ್ ಆದರೆ ನಮ್ಮ ನೆಕ್ಸ್ಟ್ ಲೆವೆಲ್ ವಿಲ್ ಬಿ ಸೀಕ್ರೆಟ್ ಕೀಪಿಂಗ್ ಅಲ್ವಾ. ಏನು ಹೇಳ್ತಾರೆ ಈ ಪರ್ಪೆಟ್ರೇಟರ್ಸ್, ಏನು ಮಾಡ್ತಾರೆ, ದೋಸ್ ಹೂ ಆರ್ ರಿಯಲಿ ಹ್ಯಾವಿಂಗ್ ಅನ್ ಇಂಟೆನ್ಷನ್ ಟು ಹರ್ಟ್ ದ ಚೈಲ್ಡ್ ಅಲ್ವಾ, ಏನು ಮಾಡ್ತಾರೆ ಅವರು, ಯಾರ ಹತ್ರ ಹೇಳಬೇಡ, ಯಾರ ಹತ್ರ ಹೇಳಬೇಡ, ಆಮೇಲೆ ಏನು ಹೇಳ್ತಾರೆ, ಸಮ್ ಬ್ಲ್ಯಾಕ್ಮೇಲಿಂಗ್ ಆರ್ ಬ್ಲ್ಯಾಕ್ಮೇಲಿಂಗ್ ವಿಚ್ ಹ್ಯಾಪನ್ಸ್ ಲೇಟರ್. ಬಟ್ ಫಸ್ಟು ಅವರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಏನಾದರೂ ಒಂದು ಆಮಿಷ ತೋರಿಸ್ತಾರೆ, ತೋರಿಸ್ತಾರೆ, ಚಾಕ್ಲೇಟ್ಸ್ ತೋರಿಸ್ತಾರೆ, ಐಸ್ ಕ್ರೀಮ್ ಕೊಡ್ತೇನೆ ಹೇಳ್ತಾರೆ, ಅದು ಇದು ಏನಾದರೂ ಹೇಳಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ನಾವೇನು ಹೇಳೋದು, ಅವ್ರ ಹತ್ರ ಎಲ್ಲ ಯಾರ ಹತ್ರ ಎಲ್ಲ ಇಳಿಸ್ಕೊಳ್ಬೇಡ. ಆ್ಯಸ್ ಪೇರೆಂಟ್ಸ್ ವಿ ವಿಲ್ ಸೇ ಯು ಡೋಂಟ್ ಟೇಕ್ ಫ್ರಮ್ ಎನಿಬಡಿ. ನಾವು ಏನು ಕ್ರಿಯೇಟ್ ಮಾಡ್ತೇವೆ, ಅನ್ನೋಯಿಂಗ್ಲಿ ವಿ ಆರ್ ಕ್ರಿಯೇಟಿಂಗ್ ಫಿಯರ್ ಆ್ಯಂಡ್ ನಾನ್ ಟ್ರಸ್ಟ್ ಆ್ಯಟಿಟ್ಯೂಡ್. ಯಾರನ್ನು ನಂಬೇಡ ಎಂಬ ಆ್ಯಟಿಟ್ಯೂಡ್ ಡೆವಲಪ್ ಆಗ್ತಾ ಹೋಗ್ತದೆ ಮಗುವಿಗೆ. ಸೊ ಈಸ್ ದಿಸ್ ಅ ಗುಡ್ ಆ್ಯಂಡ್ ರೈಟ್ ಕಂಡೀಸಿವ್ ಎನ್ವೈರನ್ಮೆಂಟ್ ಫಾರ್ ದ ಚೈಲ್ಡ್ ಟು ಗ್ರೋ? ಬಿಕಾಸ್ 0 to 7 years ಮಕ್ಕಳು ಯಾವಾಗಲೂ ಥೀಟಾ ಸ್ಟೇಟ್ ಅಂತೇಳಿ ಹೇಳ್ತಾರೆ ಅದಕ್ಕೆ. ದೇ ಆರ್ ನಾಟ್ ಇನ್ ಕಾನ್ಷಿಯಸ್ ಸ್ಟೇಟ್, ದೇ ಆರ್ ಓನ್ಲಿ ಒಬ್ಸರ್ವಿಂಗ್ ಆ್ಯಂಡ್ ಯು ನೋ ಎಂತ ಹೇಳ್ತಾರೆ ಇದಕ್ಕೆ, ಮಿರರಿಂಗ್ ದ ಆಡಲ್ಟ್ಸ್. ಎಸ್, ನಮ್ಮನ್ನು ಅವರು ಪ್ರತಿಬಿಂಬ ಆಗಿರ್ತಾರೆ. ಸೊ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ಸ್ ರೈಟ್ ಆ್ಯಂಡ್ ವಾಟ್ಸ್ ಬ್ಯಾಡ್. ಸೊ ವಾಟ್ಸ್ ಗುಡ್ ಆ್ಯಂಡ್ ವಾಟ್ಸ್ ನಾಟ್ ಗುಡ್ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾರ್ಮಲಿ ವಿ ಹೆಲ್ಪ್ ದೆಮ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದೆಮ್ ಸೆಲ್ಫ್. ಎಸ್. ಸೊ ಅದು ಸ್ಟ್ರಾಂಗ್ ಆದರೆ ದ ನಾರ್ಮಲಿ ಈ ಗುಡ್ ಟಚ್ ಬ್ಯಾಡ್ ಟಚ್ ಈಸ್ ಐಡಿಯಲಿ ಪ್ರೆಫರ್ಡ್ ಫಾರ್ ಚಿಲ್ಡ್ರನ್ ಫ್ರಮ್ ಥರ್ಡ್ ಸ್ಟ್ಯಾಂಡರ್ಡ್ ಟು ಫೋರ್ತ್ ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್. ಸೊ ಆಗ ಅವರಿಗೆ ನಾವು ಹೇಳುವಾಗ ದೇ ವಿಲ್ ನೋ. ಸೊ ಬಟ್ ವಿ ಆಲ್ಸೋ ಟೆಲ್ ದೆಮ್ ಟು ಬಿ ಅಸರ್ಟಿವ್. ಇಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ವಾಯ್ಸ್ ಯುವರ್ ಒಪಿನಿಯನ್. ನಾವೇನು ಮಾಡ್ತೇವೆ, ಮಕ್ಕಳಲ್ವಾ, ಅವ್ರಿಗೇನು ಗೊತ್ತಿಲ್ಲ. ಎಸ್. ಓಕೆ. ವಿ ಡೋಂಟ್ ರೆಸ್ಪೆಕ್ಟ್ ದೇರ್ ವಾಯ್ಸ್. ಸೊ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಚೈಲ್ಡ್ಸ್ ವಾಯ್ಸ್. ಆಯಿತಾ? ನಮಗೆ ಆ್ಯಸ್ ಆ್ಯಡಲ್ಟ್ಸ್ ನಾವು ಅದು ಒಂಚೂರು ಪ್ರೇರೇಪಿಸಿದರೆ ದ ಚೈಲ್ಡ್ ವಿಲ್ ಹ್ಯಾವ್ ದ ರೈಟ್ ಡೈರೆಕ್ಷನ್ ಟು ನೋ ವೆದರ್ ಇಟ್ ಈಸ್ ಅ ಗುಡ್ ಟಚ್ ಆರ್ ಅ ಬ್ಯಾಡ್ ಟಚ್. ಎಸ್. ಅಂದರೆ ಅವರು ಏನೆಲ್ಲ ಆಗಿರ್ತದೆ ಅದನ್ನು ಬಂದು ಮನೆಯವ್ರ ಹತ್ರ ಹೇಳುವಷ್ಟು ಅವರಿಗೆ ಸ್ವಾತಂತ್ರ್ಯವನ್ನು ನಾವು ನೀಡಬೇಕು ಅಂತ. ಎಸ್, ದೇ ಹ್ಯಾವ್ ಟು. ಅಂದರೆ ನಾವು ಆಗವೇ ರಿಲೇಷನ್ ಆಗವೇ ಬಾಂಡಿಂಗ್ ಬರ್ತಾ ಇರೋದು. ಮಕ್ಕಳಾದ ಮೇಲೆ ನಾವು ಪ್ರೌಡಾಗಿ ಹೋಗಿ ಹೇಳ್ತೇವಲ್ಲ, ಇದು ನನ್ನ ಮಗ, ಇದು ನನ್ನ ಮಗಳು ಅಂತೇಳಿ, ಅದು ಪುಟ್ಟ ಹೆಜ್ಜೆ ಇಡುವಾಗ ವಿ ಆರ್ ಆಲ್ ವೆರಿ ಹ್ಯಾಪಿ ಡೂಯಿಂಗ್ ಇಟ್. ಬಟ್ ದ ಮೊಮೆಂಟ್ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್, ನಾವು ಏನು ಮಾಡ್ತೇವೆ, ಇದನ್ನು ನಾವು ಟೀಚರ್ಸಿಗೆ ನಾವು ಒನ್ಸ್ ದೇ ಸ್ಟಾರ್ಟ್ ಗೋಯಿಂಗ್ ಟು ಸ್ಕೂಲ್ ಇಟ್ ಈಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತು ಅಂತೇಳಿ ಪೇರೆಂಟ್ಸ್ ಎನಿಸೋದಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜನರಲೈಸಿಂಗ್, ಬಟ್ ಇಟ್ಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ ಅವನಲ್ಲಿ. ಆಮೇಲೆ ಅವರ ಮಾನಸಿಕ ಬೆಳವಣಿಗೆ ಮತ್ತು ಇಮೋಷನಲ್ ಡೆವಲಪ್ಮೆಂಟ್ ಬಗ್ಗೆ ಆ್ಯಸ್ ಪೇರೆಂಟ್ಸ್ ವಿ ನೀಡ್ ಟು ರೆಕಗ್ನೈಸ್ ದ್ಯಾಟ್. ಬಿಕಾಸ್ ಅಕಾಡೆಮಿಕಲಿ ಟೀಚರ್ಸ್ ಮಾಡ್ತಾರೆ ಅವರ ಡೆವಲಪ್ಮೆಂಟ್ ಅಲ್ವಾ. ಸೊ ಅವರಿಗೆ ಆ ಒಂದು ಎನ್ವೈರನ್ಮೆಂಟ್ ಕೊಟ್ಟರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಕನ್ವೇ ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್.
ಮ್ಯಾಚ್. ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳಿಗೆ ನಮ್ಮ ಜೊತೆಗೆ ಮಾತಾಡುವಂಥ ಸ್ವಾತಂತ್ರ್ಯವನ್ನು ಅಥವಾ ಆ ಎನ್ವೈರನ್ಮೆಂಟನ್ನು ನಾವುಗಳು ಮನೇಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಎಲ್ಲೋ ಒಂದು ಅವರು ಬಂದು ಮಾತಾಡುವಾಗ ನಾವು ಅಲ್ಲೇ ಅವರ ವಾಯ್ಸನ್ನು ಅದುಮಿಡ್ಲಿಕ್ಕೆ ಶುರು ಮಾಡ್ತೇವೆ. ಲೈಕ್ ಇಲ್ಲ ನೀನು ಈಗ ಮಾತಾಡಬೇಡ, ಮತ್ತೆ ಮಾತಾಡು, ಮತ್ತೆ ಹೇಳ್ತೀವಿ ನಾವು, ಅಥವಾ ನಿನ್ಗೆ ಈಗ ಈ ಏಜ್ ಅಲ್ಲ ನಿಮ್ಮದು ಮಾತಾಡುವಂಥದ್ದು, ನೀನು ನೆಕ್ಸ್ಟ್ ಮಾತಾಡು ಅಂತ ಹೇಳಿಬಿಟ್ಟು. ಸೊ ಎಲ್ಲೆಲ್ಲಿ ನಾವು ಆ ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತೇವಲ್ಲ ಅಲ್ಲಲ್ಲಿ ಮಕ್ಕಳು ಮನೆಗೆ ಬಂದು ಮಾತಾಡೋದನ್ನು ಕಮ್ಮಿ ಮಾಡಿಬಿಡ್ತಾರೆ. ಆವಾಗಲೇ ಇಂಥದ್ದೆಲ್ಲ ಪ್ರಾಬ್ಲಮ್ಗಳು ಸೋಷಿಯಲ್ ಐ ಮೀನ್ ಲೈ ಹೊರಗಡೆ ಸೊಸೈಟಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕಿದೆ. ನಾನು ಒಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ ಕಾರ್ಯಕ್ರಮದಲ್ಲಿ. ಎಸ್ಪೆಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ನಮ್ಮ ಅತಿಥಿಗಳ ಜೊತೆಗೆ ಇನ್ನಷ್ಟು ಮಾತಾಡೋಣ. ಓಕೆ, ನಾವು ವಿರಾಮಕ್ಕೆ ಹೋಗೋ ಮೊದಲು ನಾವು ಮಾತಾಡ್ತಾ ಇದ್ವಿ ಅಂದರೆ ಗುಡ್ ಟಚ್ ಅಂದರೆ ಏನು ಅಥವಾ ಬ್ಯಾಡ್ ಟಚ್ ಅಂದರೆ ಏನು, ಅದರ ಜೊತೆಗೆ ಮನೆಯಲ್ಲಿ ಮಕ್ಕಳು ಬಂದು ಮಾತಾಡಬೇಕಾ ಅಥವಾ ಮಾತಾಡೋದನ್ನು ಮನೆಯವರು ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡಬೇಕಾ, ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ. ಇದು ಒಂದು ಒಳ್ಳೆ ಪ್ರಶ್ನೆ ಅಕ್ಷತ ಅವರೇ. ಬಿಕಾಸ್ ನಾವು ಈ ಎಂಟೈರ್ ಕರಿಕ್ಯುಲಮ್ ಡೆವಲಪ್ ಮಾಡುವಾಗ ಎಲ್ಲೋ ಈಗ ಬಿಕಾಸ್ ಇಟ್ಸ್ ವರ್ಕಿಂಗ್ ಪೇರೆಂಟ್ಸ್ ಈಗ ಅಲ್ವಾ, ಆ್ಯಂಡ್ ಇಟ್ಸ್ ವೆರಿ ವೈಟಲ್ ಆಸ್ ವೆಲ್. ಯಾಕೆಂದರೆ ಈಗ ಎಜುಕೇಷನ್ ಸಿಸ್ಟಮು ಅಥವಾ ಒಳ್ಳೆಯ ಒಂದು ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ದೊರಿಬೇಕಾದ್ರೆ ವಿ ವಿಲ್ ಹ್ಯಾವ್ ಟು ಯು ನೋ ಇನ್ವೆಸ್ಟ್ ಅ ಲಾಟ್ ಆನ್ ಚಿಲ್ಡ್ರನ್ಸ್ ಎಜುಕೇಷನ್, ವಿಚ್ ಇಸ್ ಓಕೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಓಕೆ ಫಾರ್ ಪೇರೆಂಟ್ಸ್ ಟು ವರ್ಕ್. ಆದರೆ ಈ ಬಾಂಡಿಂಗ್ ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕೂ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ನಾವೇನು ಮಾಡಿದ್ದೇವೆ, ಇದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗ ನಾವು ಒಂದು ಪೇರೆಂಟ್ಸಿಗೆ ಲೆಟರ್ ಬರೀತೇವೆ ಥ್ರೂ ದ ಸ್ಕೂಲ್ ಅಥಾರಿಟೀಸ್, ಸೇಯಿಂಗ್ ದ್ಯಾಟ್ ಈಗ ನಿಮ್ಮ ಮಗು ಸೇಫ್ಟಿ ಪ್ರೋಗ್ರಾಮ್ ಸುರಕ್ಷಿತ ಬಾಲ್ಯ ಎಂಬ ಒಂದು ಪ್ರೋಗ್ರಾಮನ್ನು ಕಲಿತಾ ಇದೆ ಅಲಾಂಗ್ ವಿತ್ ದೇರ್ ಅಕಾಡೆಮಿಕ್ಸ್. ಸೊ ಮನೆಗೆ ಬಂದು ಕೆಲವು ಕ್ವೆಶ್ಚನ್ಸ್ ಕೇಳ್ಬೋದು, ಮನೆಗೆ ಬಂದು ಕೆಲವು ಆನ್ಸರ್ಸ್ ಬೇಕಿರ್ಬೋದು ಅವರಿಗೆ, ಬಿಕಾಸ್ ದೇ ಆರ್ ಲರ್ನಿಂಗ್. ಸೊ ಲರ್ನಿಂಗ್ ಎನ್ವೈರನ್ಮೆಂಟ್ ಹ್ಯಾಸ್ ಟು ಬಿ ದೇರ್ ಇನ್ ದಿ ಹೌಸ್ ಆ್ಯಂಡ್ ಇನ್ ದ ಸ್ಕೂಲ್. ಸ್ಕೂಲಲ್ಲಿ ಹೇಗೂ ಇದೆ. ಸೊ ನಾವು ಅದು ಹೇಳ್ತೇವೆ ಅವರಿಗೆ. ಸೊ ದ ಪೇರೆಂಟ್ಸ್ ಆರ್ ವೆಲ್ ಇನ್ಫಾರ್ಮ್ಡ್, ಓ ಓಕೆ ವಾಟ್ ಸುರಕ್ಷಿತ ಬಾಲ್ಯ. ಸೊ ಅವ್ರು ಏನು ಮಾಡ್ತಾರೆ, ಅವ್ರ ಮಕ್ಕಳ ಹತ್ರ ಕೇಳ್ತಾರೆ, ಏನು ಕಲಿತಿದ್ಯಾ, ಇದು ಏನು ಸುರಕ್ಷಿತ ಬಾಲ್ಯ, ಎಲ್ಲಿ ಕಮ್ಯುನಿಕೇಷನ್ಸ್ ಇಲ್ಲವೋ ಆ ಮನೆಯಲ್ಲಿ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿದೆ. ಓಕೆ, ಆ್ಯಂಡ್ ಆಟೋಮ್ಯಾಟಿಕಲಿ ಫೀಡ್ಬ್ಯಾಕ್ ಪೇರೆಂಟ್ ಟೀಚರ್ಸಿಗೆ ಹೋಗ್ತದೆ. ಆ್ಯಂಡ್ ಯು ನೋ ದೆರ್ ಇಸ್ ಅ ಸ್ಟ್ರಾಂಗ್ ಈಕೋಸಿಸ್ಟಮ್. ನಾವು ಈಕೋಸಿಸ್ಟಮ್ ಹೇಳುವಾಗ ಈಕೋಸಿಸ್ಟಮ್ ಈಸ್ ಅ ಸ್ಟೂಡೆಂಟ್, ಟೀಚರ್ ಆ್ಯಂಡ್ ಪೇರೆಂಟ್ಸ್. ನಾವೇನು ಮಾಡ್ತಾ ಇರೋದು ಇಟರ್ನ ಇನ್ಫೋಟೆಕ್, ಇವರನ್ನೆಲ್ಲ ಒಟ್ಟಿಗೆ ಮಾಡಿ ಟು ಯುನೋ ಒಂದು ಸ್ಟ್ರಾಂಗ್ ಈಕೋಸಿಸ್ಟಮ್ ನರ್ಚರ್ ಮಾಡ್ತಾ ಇದ್ದೇವೆ. ಸೊ ದಟ್ ದೆರ್ ಈಸ್ ಅ ರಿಲೇಷನ್ ಬಿಟ್ವೀನ್ ಅ ಟೀಚರ್ ಆ್ಯಂಡ್ ಅ ಸ್ಟೂಡೆಂಟ್, ದೆರ್ ಇಸ್ ಅ ರಿಲೇಷನ್ ಬಿಟ್ವೀನ್ ಅ ಸ್ಟೂಡೆಂಟ್ ಆ್ಯಂಡ್ ಅ parent, and there is a relation between a parent and a teacher. Yes. So ecosystem develop aadre, there is a conducive environment for the child to grow. ಓಕೆ ಓಕೆ, ಎಸ್ ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಒಂದು ಕಡೆ ಮನೆಗೆ ಬಂದು ಮಕ್ಕಳಿಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಸಪೋಸ್ ನಮಗೆ ಗೊತ್ತಿಲ್ಲದಿದ್ದರೆ ರೆಫರ್ ಮಾಡಿ ಹೇಳ್ತೇನೆ ಅನ್ನುವಷ್ಟು ಮಟ್ಟಿಗಾದರೂ ನಾವು ಡೆವಲಪ್ ಆಗಲೇಬೇಕಾಗತ್ತೆ. ಅದರ್ವೈಸ್ ನಾವು ಈ ಮೂಮೆಂಟ್ಗೆ ಇಲ್ಲ ನಂಗೆ ಈಗ ಪುರ್ಸೋತಿಲ್ಲ ನಾನು ಹೇಳೋದಿಲ್ಲ ಅಂತ ಹೇಳಿದ್ರೆ ಅವರು ಆ ಪ್ರಶ್ನೆಗೆ ಉತ್ತರವನ್ನು ಹೊರಗಡೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಟಫ್ ಆಗಿ ಹೋಗುತ್ತೆ. ಹೊರಗಡೆ ಹುಡುಕುತ್ತಾರೆ ಅವರು ಅಕ್ಷತ ಅವರೇ. ಅವ್ರು ಹೊರಗಡೆ ಫಸ್ಟ್ ಯಾರ ಹತ್ರ ಹೋಗೋದು, ಫ್ರೆಂಡ್ಸ್ ಹತ್ರ ಹೋಗೋದು. ಆ್ಯಂಡ್ ಫ್ರೆಂಡ್ಸ್ ಎಷ್ಟು ಇಯರ್ಸ್ ಇರ್ತಾರೆ, ಅವರದೇ ಏಜ್ ತಾನೆ, ಅವರಿಗೆ ಎಷ್ಟು ಎಕ್ಸ್ಪೋಜರ್ ಇರ್ತದೆ. ದ್ಯಾಟ್ ಈಸ್ ವೈ ದೇ ವಿಲ್ ಕಮ್ ಬ್ಯಾಕ್ ಟು ಟೀಚರ್ಸ್ ಆಫ್ ಕೋರ್ಸ್, ಬಿಕಾಸ್ ನಮ್ಮ ಟೈಮಲ್ಲಿ ಪೇರೆಂಟ್ಸಿಂದ ಆನ್ಸರ್ ಸಿಕ್ಕದಿದ್ರೆ ನಮಗೆ ಟೀಚರ್ಸ್ ಆರ್ ದ ಓನ್ಲಿ ವೇ ಫಾರ್ ಅಸ್ ಟು ಗೆಟ್ ಆನ್ಸರ್ಸ್. ಬಟ್ ಈಗ ಹಾಗಿಲ್ಲ, ದೇ ವಿಲ್ ಗೋ ಟು ಗೂಗಲ್, ದೇ ವಿಲ್ ಗೋ ಟು ಫೇಸ್ಬುಕ್ ಆರ್ ಸೋಷಿಯಲ್ ಮೀಡಿಯಾ ಆರ್ ಇನ್ಸ್ಟಾಗ್ರಾಮ್. ಐ ಮೀನ್ ದಟ್ ಈಸ್ ದ ಈರಾ ಆ್ಯಂಡ್ ಇಟ್ಸ್ ನಾಟ್ ಬ್ಯಾಡ್ ಬಿಕಾಸ್ ದೇ ಮೈಟ್ ಗೆಟ್ ಆನ್ಸರ್ಸ್ ಫ್ರಮ್ ದೇರ್. But we don't we know ashte risk ide. So it's very very important we step back and tell them. Adike now three layers madideva alwa, myself and others, and myself and environment or social. So it's that's why it is called social,
ಪರ್ಸ್ನಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಕರಿಕ್ಯುಲಮ್ ಅಂತೇಳಿ ಹೇಳೋದು ಅದಕ್ಕೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸಚ್ ಅನ್ ಕಂಡೀಸಿವ್ ಎನ್ವೈರನ್ಮೆಂಟ್ ದಟ್ ಚೈಲ್ಡ್ ಕ್ಯಾನ್ ಕಮ್ ಆ್ಯಂಡ್ ಟಾಕ್. ಎಸ್, ಎಕ್ಸಾಕ್ಟ್ಲಿ. ಸೊ ಇಂಥ ಸಿಚುವೇಶನ್ಗಳು ಬಂದಾಗ, ಮಕ್ಕಳಿಗೆ ಬಂದಾಗ, ಇಲ್ಲಿ ಟೀಚರ್ಸ್ನವರ ಪಾತ್ರ ಏನಿರುತ್ತೆ ಅಂತ? ಟೀಚರ್ಸ್ ರೈಟ್ ಅವ್ರ ಟೀಚರ್ಸ್ನವರ ಪಾತ್ರ ನೀವು ಕೇಳುವಾಗ, ಟೀಚರ್ಸ್ ಹ್ಯಾವ್ ಅ ವೆರಿ ವೆರಿ ಬಿಗ್ ಇನ್ಫ್ಲೂಯೆನ್ಸ್ ಆನ್ ಚೈಲ್ಡ್ಸ್ ಡೆವಲಪ್ಮೆಂಟ್. ಈಗ ನಾನು ಹೋಗ್ತಾ ಇದ್ದೇನೆ ಸ್ಕೂಲ್ಸಿಗೆ ಆ್ಯಸ್ ಎಜುಕೇಟರ್ ಆರ್ ಆ್ಯಸ್ ಅನ್ ಆಂಟ್ರಪ್ರಿನರ್ ಆರ್ ಆ್ಯಸ್ ಅ ಮದರ್ ಆರ್ ಆ್ಯಸ್ ಅ ಟೀಚರ್ ಆರ್ ಆ್ಯಸ್ ಅ ಯು ನೋ ವಿತ್ ವೇರಿಯಸ್ ರೋಲ್ ವಿ ಪ್ಲೇ. ವಾಟ್ ಐ ಹ್ಯಾವ್ ಸೀನ್ ಈಸ್ ಟೀಚರ್ಸ್ ರೋಲ್ ಈಸ್ ಗೋಯಿಂಗ್ ಟು ಬಿ ವೆರಿ ಇನ್ಫ್ಲೂಯೆನ್ಷಿಯಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಚೈಲ್ಡ್. ಬಿಕಾಸ್ ಎಲ್ಲ ಮಕ್ಕಳ ಜೊತೆ ಅವರ ಇಂಟರ್ಯಾಕ್ಷನ್ ಎಷ್ಟಿರ್ತದೆ ಅಂದರೆ, ಆ ಮಗು ಮನೆಯಲ್ಲಿ ಕಳೆಯುವಷ್ಟು ಟೈಮ್, ಈಗ ಹಾರ್ಡ್ಲಿ ಇಟ್ ಇಸ್ 3 to 4 hours, ಸ್ಕೂಲ್ಸಿಗೆ ಹೋದಾಗ ಹಿ ಈಸ್ ಸ್ಪೆಂಡಿಂಗ್ ಕ್ಲೋಸ್ ಟು 9 hours, ರೈಟ್ ಫ್ರಮ್ ಸ್ಟೆಪ್ಪಿಂಗ್ ಇನ್ ಟು ದ ಬಸ್ ಟು ರೀಚಿಂಗ್ ಬ್ಯಾಕ್ ಹೋಮ್. ನೀವು ನೋಡಿದರೆ 9 to 9 hours ಇನ್ಕ್ಲೂಡಿಂಗ್ ದ ಟ್ರಾವೆಲ್. ಸೊ ಎವ್ರಿ ಇಂಡಿವಿಜುವಲ್ ಹೀ ಈಸ್ ಇಂಟರ್ಯಾಕ್ಟಿಂಗ್ ಈಸ್ ಅನ್ ಆಡಲ್ಟ್. ಸೊ ಎವ್ರಿಬಡಿ ಬಿಕಮ್ಸ್ ರೆಸ್ಪಾನ್ಸಿಬಲ್. ಟೀಚರ್ಸ್ ಮೇಲೆ ಇನ್ನೊಂದು ಅಡಿಷನಲ್ ಬರ್ಡನ್ ಹಾಕೋದಲ್ಲ ನಾವು. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಟೀಚರ್ಸ್ ಟು ನೋ ಚೈಲ್ಡ್ ರೈಟ್ಸ್. ಚೈಲ್ಡ್ ಇದು ಒಂದು ಚೈಲ್ಡ್ ಇದು ಒಂದು ಮಗುವಿಗೂ ಅದರ ರೈಟ್ಸ್ ಏನು ಅಂತೇಳಿ, ದ್ಯಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಟು ನೋ. ಆ್ಯಂಡ್ ದ್ಯಾಟ್ ಈಸ್ ವೇರ್ ಲಾಟ್ ಆಫ್ ಸ್ಕೂಲ್ಸ್ ಆರ್ ಆಲ್ರೆಡಿ ಎಡ್ಯುಕೇಟೆಡ್. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ವಿ ಕ್ಯಾನ್ ಸಿ ಹೌ ಮಚ್ ಎಜುಕೇಷನ್ ಆಗಿರ್ತದೆ ಟೀಚರ್ಸ್ ಬಗ್ಗೆ, ಲೈಕ್ ಕಾರ್ಪೊರಲ್ ಪನಿಷ್ಮೆಂಟ್, ದ್ಯಾಟ್ ಈಸ್ ನಾಟ್ ಎಕ್ಸೆಪ್ಟಬಲ್ ಎಟ್ ಆಲ್. ಈಗ ನಾವು ಒಂದು ಕೋಲ್ ಹಿಡ್ಕೊಂಡು ಸೀದಾ ಹೋಗ್ತಾ ಇದ್ರೆ ಟೀಚರ್ಸ್, ಆ ಟೀಚರ್ ಹತ್ರ ಆ ಮಗು ಬಂದು ಹೇಳುವುದೇ ಇಲ್ಲ ಏನಾದರೂ ಆಗಿದ್ರೆ, ಇಫ್ ಸಮ್ ಅನ್ಕಂಫರ್ಟೇಬಲ್ ಇನ್ಸಿಡೆಂಟ್ ಆಗಿದ್ರೆ ಆ ಮಗು ಹೇಗೆ ಬಂದು ಹೇಳ್ತದೆ? ಅವರ ಕೈಯಲ್ಲಿ ಯಾವಾಗಲೂ ಸ್ಕೇಲ್ ಇರ್ತದೆ, ಯಾವಾಗಲೂ ಡಿಸಿಪ್ಲಿನ್ ಇರ್ತದೆ. ವಿ ಆರ್ ನಾಟ್ ರೇರಿಂಗ್ ಅ ಗ್ರೂಪ್ ಆಫ್ ಶೀಪ್, ವಿ ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಯಾವಾಗ ಅದು ನಮಗೆ ಅರಿವಾಗ್ತದೆ? ಸೊ there are ways to deal with that punishment kodlike, there are different ways, but adra impact aa maguvina mele eshtu beeltade andre. So teachers need to create that environment to understand, yake they can say nanna magu alla, namma nel namma school alli adadalla, or it could be family issue. Because the moment there is an incident like this, we have seen teachers blaming. Either it could be a family issue, or it could be the environment issue, it could be the corruption issue, it could, because magnitude jaasti aagta hogtade. But isn't it a responsible citizens issue ega, who is, or will you become a teacher who will go listen to the child? Will you go to the be a teacher who will go and talk to the parents about it? Will you be a teacher who will be, you know, working on what are the different ways to handle this instance? Or will you be a teacher who will know, who knows the laws and acts that's there, and really talk or stand by the child? I mean, ಒಂದು ಮಗುವಿಗೆ ಒಂದು ಆ್ಯಡಲ್ಟ್ ಬೇಕಿರೋದು ಟು ಟೆಲ್ ಯು ಆರ್ ದ ಬೆಸ್ಟ್. ಅದು ಟೀಚರ್ ಆಗ್ಬೋದು, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಆರ್ ಎನಿ ರೆಸ್ಪಾನ್ಸಿಬಲ್ ಆ್ಯಡಲ್ಟ್ ಅರೌಂಡ್ ಹಿಮ್. ಅದೇ ಸುರಕ್ಷಿತ ಬಾಲ್ಯದ ಮುಖ್ಯ ಉದ್ದೇಶ ಅಂದರೆ ಟು ಗಿವ್ ಅ ಸಪೋರ್ಟಿಂಗ್ ಎನ್ವೈರನ್ಮೆಂಟ್ ಫಾರ್ ದ ಚೈಲ್ಡ್ ಟು ಗ್ರೋ. ಓಕೆ ಓಕೆ ಓಕೆ. ಸೊ ಇಂಥ ಒಂದು ಸಿಚುವೇಶನ್ ಬಂದಾಗ ಮಕ್ಕಳಿಗೆ, ಅಂಥ ಸಿಚುವೇಶನಲ್ಲಿ ಏನಾದರೂ ಲಾದಿಂದ ಅವ್ರುಗಳು ಬಚಾವ್ ಆಗುವಂಥದ್ದು ಏನಾದರೂ ಆಗ್ತದಾ, ಅಥವಾ ಕಾನೂನಿಂದ ಅಲ್ಲಿ ಏನಾದರೂ ರಕ್ಷಣೆಗಳಿರ್ತದಾ ಮಕ್ಕಳಿಗೆ? ನೀವು ಲಾಗಳಿಂದ ಬಚಾವ್ ಆಗ್ಬೋದು ಅಂತೇಳಿ ಹೇಳ್ತಿದ್ದೀರಿ, ಅಂದರೆ ಅಂಥ ಏನಾದರೂ ಕಾನೂನುಗಳು ಮಕ್ಕಳನ್ನು ಬಚಾವ್ ಮಾಡುವಂತಹ ಕಾನೂನುಗಳು, ಅಂದರೆ ಅವ್ರುಗಳು ಹೋಗಿ ಅಲ್ಲಿ ಸ್ಟೇಷನಲ್ಲಿ ಹೋಗಿ ಅನ್ನೋದ್ರು ಹೇಳುವಂಥದ್ದಾಗಿರ್ಬೋದು, ಅಥವಾ ಅವ್ರುಗಳಿಗೆ ಏನಾದರೂ ಒಂದು ಸಪ್ರೇಟಾಗಿ ಈಗ ಫೋಕ್ಸ್ ಇದೆ, ಸೊ ಅಂಥ ಸಿಚುವೇಶನ್ ಬಂದಾಗ, ಸೊ ಅಂಥದ್ದೇನಾದರೂ ಬೇರೆ ಬೇರೆ ಲಾಗಳಿದೆಯಾ ಅಂತ?
ಇದೆ. ಐ ಮೀನ್ ಈಗ ಒಂದು ಚೈಲ್ಡ್ ಹೆಲ್ಪ್ ಲೈನ್ ಇದೆ 2011. ಸೊ ಬಟ್ ಇದು ಮಿಸ್ಯೂಸ್ ಮಾಡುವ ಮಕ್ಕಳು ಇದ್ದಾರೆ. ಬಿಕಾಸ್ ನಾನು ಚೈಲ್ಡ್ ಹೆಲ್ಪ್ ಲೈನ್ ಹೇಳಿದ ಕೂಡಲೇ ಅಪ್ಪ ಹೊಡೆದ ಕೂಡಲೇ ಚೈಲ್ಡ್ ಹೆಲ್ಪ್ ಲೈನ್ಗೆ ಕರೆದು ನನಗೆ ಫಿಸಿಕಲ್ ಅಬ್ಯೂಸ್ ಆಗ್ತಾ ಇದೆ ಅಂತೇಳಿ ಹೇಳುವ ಮಕ್ಕಳು ಇದ್ದಾರೆ. ಆರ್ ಬಿಕಾಸ್ ಆಫ್ ನಾಟ್ ನೋಯಿಂಗ್ ದ ಗೈಡ್ಲೈನ್ಸ್ ದ ಪಾಲಿಸೀಸ್ ಬಿಹೈಂಡ್ ಸ್ಟ್ರಕ್ಚರಿಂಗ್ ದ್ಯಾಟ್ ಲಾ. ಸೊ ಲಾಸ್ ಇದೆ, ದೇರ್ ಇಸ್ RTI Act 2009 and NCPCR Act 2005, POSCO Act 2012, Juvenile Justice, the Care and Protection of Children Act 2015, ಮತ್ತೆ National Child Policy ಇನ್ನೊಂದು 1974 ಇಂದ ಇದೆ. ಸೊ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1968-1986 ಅದು ಲಾಸ್. ಸೊ ಆಗಲೇ ಎಲ್ಲ ಪಾಲಿಸೀಸ್ ಸ್ಟ್ರಾಟಜೀಸ್ ಗೈಡ್ಲೈನ್ಸ್ ಡೆವಲಪ್ ಆಗಿ ಈಗ ಇದೆ. ಬಟ್ ದೆನ್ ಯು ವಿಲ್ ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಈಸ್ ನೀಡೆಡ್. ಓಕೆ, ದಟ್ಸ್ ವಾಟ್ POSCO ಸೇಸ್. ಐ ಮೀನ್ ಈವನ್ ಬೈಸ್ಟ್ಯಾಂಡರ್ ಆದರೂ ಸಹ ಯು ನೀಡ್ ಟು ಸೇ ಇಫ್ ದೇರ್ ಇಸ್ ಸಮಥಿಂಗ್. ಲೈಕ್ ನಮ್ಮ ಲಾಸ್ಟ್ ಸೆಷನ್ ಸುರಕ್ಷಿತ ಬಾಲ್ಯದಲ್ಲಿ ನಾವು ಬುಲ್ಲಿಂಗ್ ಡೀಲ್ ಮಾಡ್ತೇವೆ. ದಿಸ್ ಇಸ್ ದ ಫಿಫ್ತ್ ಸೆಗ್ಮೆಂಟ್ ಅಲ್ಲಿ, ಯಾಕೆಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಮೈಸೆಲ್ಫ್ ಆ್ಯಂಡ್ ಎನ್ವೈರನ್ಮೆಂಟ್. ಸೊ ಇಟ್ ಕ್ಯಾನ್ ಬಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಬುಲ್ಲಿಂಗ್ ಆಗ್ತದೆ ಮಕ್ಕಳಿಗೆ, ಯಾಕೆಂದರೆ ಎಲ್ಲರಿಗೆ ಇದೆ ಫೇಸ್ಬುಕ್ ಅಕೌಂಟ್ಸ್, ಎಲ್ಲರೂ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಬುಲ್ಲಿಂಗ್ ಮಾಡ್ತಾ ಇರ್ತಾರೆ ಆ್ಯಂಡ್ ದೇ ವಿಲ್ ಆಲ್ ಬಿ ನೋಯಿಂಗ್. ಏನಾಗ್ತಾ ಇದೆ, ಮಕ್ಕಳು ಲೋ ಸೆಲ್ಫ್ ಎಸ್ಟೀಮಲ್ಲಿ ಡೆವಲಪ್ ಆಗ್ತಾ ಹೋಗ್ತಾರೆ. ಸೊ ಇಂಥ ಆ್ಯಂಗರ್ ಆಗಲಿ, ವೆಂಜನ್ಸ್ ಆಗಲಿ, ರಿವೆಂಜ್ ಆಗಲಿ, ಈಗ ಬಿಕಾಸ್ ದೇ ಆರ್ ನಾಟ್ ಪವರ್ಫುಲ್, ಅಂದರೆ ಈಗ ಅವರಿಗೆ ಅದನ್ನು ಒಬ್ಜೆಕ್ಟ್ ಮಾಡುವಷ್ಟು ಶಕ್ತಿ ಇಲ್ಲ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಅನ್ ಎನ್ವೈರನ್ಮೆಂಟ್ ಟು ರಿವೋಲ್ಟ್ ಎಗೇನ್ಸ್ಟ್ ವಾಟ್ ಈಸ್ ಹ್ಯಾಪನಿಂಗ್ ಟು ದೆಮ್, ದೇ ಡೋಂಟ್ ಹ್ಯಾವ್ ಅ ವಾಯ್ಸ್ ವಿಚ್ ಸ್ಟ್ಯಾಂಡ್ಸ್ ಬೈ ದೆಮ್. ಸೊ ಹಾಗೆ ಏನು ಮಾಡ್ತಾರೆ, ಇಂಥದ್ದೆಲ್ಲ ಅವರಿಗೆ ಚಾಲೆಂಜ್ ಆಗಿ ಬರ್ತದೆ. ಸೊ ದೇ ವಿಲ್ ಕೀಪ್ ಇಟ್ ಇನ್ಸೈಡ್, ಇವೆಂಚುಲಿ ದೇ ಟರ್ನ್ ಅಪ್ ಟು ಬಿ ಅಬ್ಯೂಸಿವ್ ಅಡಲ್ಟ್ಸ್. ಸೊ ಬುಲ್ಲಿಂಗ್ ಎಂಥದ್ದು ನಾವು ಒಂದು ಪ್ರೋಗ್ರಾಮ್ ಮಾಡಿ, ಇನ್ಫ್ಯಾಕ್ಟ್ ಕೆಲವು ಕ್ಯಾಂಪಸಲ್ಲಿ ನಾವು ಆ್ಯಂಟಿ ಬುಲ್ಲಿಂಗ್ ಕ್ಯಾಂಪಸ್ ಅಂತೇಳಿ ಅರೌಂಡ್ ಉಡುಪಿ ಡಿಸ್ಟ್ರಿಕ್ಟ್ಸ್ ನಾವೆಲ್ಲಿ ಹೋಗ್ತೇವೆ, ವಿ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್, ಹೆಲ್ಪಿಂಗ್ ಚಿಲ್ಡ್ರನ್ ಅಂದರೆ ಸ್ವಲ್ಪ ಹಿರಿಯ ಮಕ್ಕಳು, ಬಿಕಾಸ್ ಬುಲ್ಲಿಂಗ್ ಈಸ್ ಆಲ್ವೇಸ್ ಡನ್ ಐದರ್ ಬೈ ಎ ಸೀನಿಯರ್ ಟು ಅ ಜೂನಿಯರ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಇದು ಈಗ ತಮಾಷೆ ಇರ್ಬೋದು, ಈಗ ದೇರ್ ಇಸ್ ಆ್ಯಂಟಿ ರ್ಯಾಗಿಂಗ್ ಕ್ಯಾಂಪಸ್. ನಾವು ಸ್ವಲ್ಪ ಯೂನಿವರ್ಸಿಟಿ ಲೆವೆಲಿಗೆ ಹೋದರೆ ರ್ಯಾಗಿಂಗ್ ಕಮಿಟೀಸ್ ಅದು ಇದು ಎಲ್ಲ ಬರ್ತದೆ. ಬಟ್ ದಿಸ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ ಆ್ಯಂಡ್ ನಾಟ್ ಎಕ್ಸೆಪ್ಟೇಬಲ್. ಫಿಸಿಕಲ್ ವಾಯ್ಲೆನ್ಸ್ ಇಸ್ ನಾಟ್ ಎಕ್ಸೆಪ್ಟೇಬಲ್. ಫಿಸಿಕಲ್ you know, or shouting or abusing somebody, verbal violence heltare, this is all not acceptable because these are not the normal behaviors. Yes, alwa. So adrad awareness maduvaga itella kramena, because ond step takolle bekalwa adha karana, that is the way we actually plan the program. So intaha ondu ಏನು ಮಕ್ಕಳಿಗೆ ಅಬ್ಯೂಸ್ ಮಾಡೋರು ಆಗಿರ್ಬೋದು ಅಥವಾ ಅವರನ್ನು ಬೇರೆ ರೀತಿಯಲ್ಲಿ ಅವರನ್ನು ಯೂಸ್ ಮಾಡ್ಕೊಳ್ಳೋರು ಅಂಥವರಿಗೆಲ್ಲ ಏನಾದರೂ ಕಾನೂನಲ್ಲಿರುವಂಥ ಶಿಕ್ಷೆಗಳು ಅಂತ ಹೇಳಿದ್ರೆ ಯಾವುದೇ? ಐ ಮೀನ್ ನಾನು ಈಗ ನಿಮಗೆ ಒಂದು ಸೆವೆನ್ ಲಾಸ್ ಹೇಳಿದೆ. ಸೊ ಆಗ ಎಂತ ಆಗಬೇಕು, ಐ ಮೀನ್ ದೇರ್ ಆರ್ ಲೀಗಲ್ ಕೌನ್ಸಿಲರ್ಸ್ ಆ್ಯಂಡ್ ಕನ್ಸಲ್ಟೆಂಟ್ಸ್. ಸೊ ಯಾವಾಗಲೂ ಸಿ, ಒನ್ಸ್ ನೀವು ಒಂದು ಮಗುವಿಗೆ ಹೀಗೇನೋ ಆಗಿದೆ ಅಂತೇಳಿ ಹೇಳುವಾಗ, as an adult, as a teacher or as a parent or as a neighbor or as a person who is responsible, they yavaglu child protection cell ge hogbodu, alli legal advice irthade, they will have a protocol, en agide medical team ide, because even the doctors, they are all informed about the laws during their education. So avrigella adra mahiti irthade. So all you have to go is to the right person. Yes. So now our environment of trust create madbeku. So Surakshita Balya was one step with many steps to give such environment for the children. ಓಕೆ. ಸೊ ಈಗ ಕೊನೆಯದಾಗಿ ವೀಕ್ಷಕರಿಗೆ, ಅವ್ರ ಪೇರೆಂಟ್ಸಿಗೆ, ಮಕ್ಕಳಿಗೆ, ಟೀಚರ್ಸಿಗೆ ಟೋಟಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನನ್ನ ಒಂದೇ
ಮೆಸೇಜ್ ಇರೋದು ವೀಕ್ಷಕರಿಗಾಗಲಿ, ಆಡಳಿತಗಾಗಲಿ, ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ದ್ಯಾಟ್ ಒಂದು ಕಂಡೀಸಿವ್ ಎನ್ವೈರನ್ಮೆಂಟ್ ನಮ್ಮ ಮಕ್ಕಳಿಗೆ ಕೊಟ್ಟು ಅವರನ್ನು ಅದರಲ್ಲಿ ನರ್ಚರ್ ಮಾಡುವ ಅಂತೇಳಿ ಅಷ್ಟೇ. ಆ್ಯಂಡ್ ಗಿವ್ ದೆಮ್ ರೆಸ್ಪೆಕ್ಟ್, ಗಿವ್ ದೆಮ್ ಸ್ಪೇಸ್, ಗಿವ್ ದೆಮ್ ಲವ್, ಈ ಕೇರ್, ಇದರ ಎಲ್ಲ ಒಟ್ಟಿಗೆ ಸೇರುವಾಗ ದೇರ್ಸ್ ಅ ವೆರಿ ಪ್ರೊಟೆಕ್ಟಿವ್ ಎನ್ವೈರನ್ಮೆಂಟ್. ಬಟ್ ನಾಟ್ ಸೂಪರ್ ಪ್ರೊಟೆಕ್ಟಿವ್ ಆಗಿ, ಹಾಗೆ ಅಲ್ಲ, ಸ್ವಲ್ಪ ಬೆಳಿಲಿಕ್ಕೆ ಬಿಡಿ ಅಂತೇಳಿ ಮಾತ್ರ ಮೆಸೇಜ್. ಸೊ ಈವನ್ ಪೇರೆಂಟ್ಸ್ ಕೂಡ ಅಲ್ಲಿಯೂ ಕೂಡ ಹಾಗೆ, ಅಂದರೆ ಟೀಚರ್ಸ್ನವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತದೋ ಅಷ್ಟು ಅದರದ್ದು ಡಬ್ಬಲ್ ಆಗುವಷ್ಟು ಪೇರೆಂಟ್ಸಿಗೂ ಕೂಡ ಇರ್ತದೆ ಅಂದ್ಕೊಳ್ತೇನೆ ನಾನು. ವೆಲ್, ವಿ ಎರಡು 50-50 ಹೇಳ್ಬೋದು. ಆರ್ ಯಾಕೆಂದರೆ ಎಷ್ಟು ಡಬ್ಬಲ್ ಮಾಡ್ತೀರಾ? ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ನಾವು ಏನು ಹೇಳೋದು, ಈ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಬರುವಾಗ ಅದಕ್ಕೆ ನಾವು ಬ್ಯಾರಿಯರ್ ಹಾಕ್ಲಿಕ್ಕಿಲ್ಲ. ರೆಸ್ಪಾನ್ಸಿಬಿಲಿಟಿ ಈಸ್ ಅನ್ಲಿಮಿಟೆಡ್. ಹತ್ತಿರದ ಮನೆ ಮಗು ಬೀಳುವಾಗ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ನೇಬರ್ ಟು ಆ್ಯಕ್ಚುಲಿ ಹೋಲ್ಡ್ ಹ್ಯಾಂಡ್ಸ್ ಆ್ಯಂಡ್ ಟೆಲ್ ಐ ಆಮ್ ದೇರ್ ವಿತ್ ಯು. ಬೇರೆಯವರ ಮಕ್ಕಳು ಅಂತ, ಸೊ ದೇರ್ ಈಸ್ ನೋ ಲಿಮಿಟ್ ಫಾರ್ ರೆಸ್ಪಾನ್ಸಿಬಿಲಿಟಿ. ಟೋಟಲ್ ಇನ್ವಾಲ್ವ್ಮೆಂಟ್ ಆಫ್ ಆನ್ ಆಡಲ್ಟ್ ಟು ಸೀ ದ ಚೈಲ್ಡ್ ಈಸ್ ಗ್ರೋಯಿಂಗ್ ಇನ್ ಅ ಸೇಫ್ ಎನ್ವೈರನ್ಮೆಂಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಎಷ್ಟು ಮಾಡಲಿಕ್ಕೆ, ಬಿಕಾಸ್ ದ ಆ್ಯಕ್ಷನ್ಸಿಗೆ ಲಿಮಿಟ್ಸ್ ಇದೆ. ಹೌದು, ವಾಟ್ ಆ್ಯಕ್ಷನ್ಸ್ ವಿ ವಿಲ್ ಟೇಕ್ ದೇರ್ ಇಸ್ ಅ ಲಿಮಿಟ್, ಬಿಕಾಸ್ ಮೆಡಿಕಲ್ ಟೀಮಿಗೆ ಹೋದರೆ ದೇ ಹ್ಯಾವ್ ಸರ್ಟನ್ ಲಿಮಿಟೇಷನ್ಸ್, ಬಟ್ ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಡೂ ಎವ್ರಿಥಿಂಗ್ ಪಾಸಿಬಲ್ ಸೊ ದ್ಯಾಟ್ ದ ಚೈಲ್ಡ್ ಈಸ್ ಸ್ಟಿಲ್ ಸೇಫ್ ಆ್ಯಂಡ್ ಫೀಲ್ ಟ್ರಸ್ಟೆಡ್ ಟು ಲಿವ್ ಇನ್ ದಿಸ್ ವರ್ಲ್ಡ್. ಎಕ್ಸಾಕ್ಟ್ಲಿ. ಸೊ ಟೋಟಲ್ ಆಗಿ ಸುಮಾರು ಒನ್ ಅವರ್ ತನಕ ಸುರಕ್ಷಿತ ಬಾಲ್ಯ, ನಿಜವಾಗ್ಕೂ ಹೌದು. ನೀವು ಹೇಳುವಾಗ ಪ್ರತಿಯೊಂದು ಕೂಡ ಅನಿಸ್ಲಿಕ್ಕೆ ಶುರುವಾಗ್ತದೆ, ಲೈಕ್ ಪೇರೆಂಟ್ಸ್ ಆಗಿ ನಾವುಗಳು ಏನು ಮಾಡಬೇಕು, ಟೀಚರ್ಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನುವಂಥದ್ದು ಪ್ರತಿಯೊಬ್ಬರು ಅರ್ಥಕೊಂಡಾಗ ಖಂಡಿತವಾಗ್ಲೂ ಮಕ್ಕಳಿಗೆ ಬಹುಶಃ ಬಾಲ್ಯದಲ್ಲಿ ಕಹಿ ನೆನಪುಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾನೆ. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಕಿವಿ ಮಾತು ಕೂಡ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಮನೆಗೆ ಬಂದಾಗ ಅಥವಾ ಟೀಚರ್ಸ್ ಹತ್ರ ಓಪನ್ ಅಪ್ ಆಗೋದನ್ನು ಕಲ್ತ್ಕೊಂಡ್ರೆ ಅಫ್ಕೋರ್ಸ್ ಅದು ಕೂಡ ಅವ್ರಗಳಿಗೂ ಸಹಿತ ಒಳ್ಳೆಯದಾಗುತ್ತೆ. ಯಾಕಂತ ಹೇಳಿದ್ರೆ ಏನೆಲ್ಲ ಆಗಿರತ್ತೆ ಸಮಾಜದಲ್ಲಿ ಅದನ್ನು ಬಂದು ಮಕ್ಕಳು ಟೀಚರ್ಸಿಗೆ ಅಥವಾ ಪೇರೆಂಟ್ಸಿಗೆ ಹೇಳ್ಕೊಂಡ್ರು ಅಂತಾದಾಗ ಖಂಡಿತವಾಗ್ಲೂ ಈ ಗುಡ್ ಟಚ್, ಬ್ಯಾಡ್ ಟಚ್, ಐ ಮೀನ್ ಬ್ಯಾಡ್ ಟಚ್ನಂತೂ ಅನುಭವಗಳು ಆಗೋದು ಕಡಿಮೆ ಆಗ್ತದೆ. ಸೊ ಎಲ್ಲರೂ ಕೂಡ ಸುರಕ್ಷಿತರಾಗಿ ಇರಲೇಬೇಕಾಗ್ತದೆ. ಸೊ ಅದಿರಬೇಕು ಅಂತಂದರೆ ಇಂಥದ್ದೆಲ್ಲ ಸಿಚುವೇಶನ್ಗಳನ್ನು ನಾವು ಹ್ಯಾಂಡ್ಲ್ ಮಾಡೋದನ್ನು ಕಲ್ತ್ಕೊಳ್ಬೇಕಾಗ್ತದೆ. ಸೊ ಇದರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಿದ್ರಿ. ಸೊ ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಾಲ್ಯ ಅನ್ನುವಂಥದ್ದು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅದು ನೆನಪಿನಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅಂತಂದರೆ ಅಲ್ಲಿ ಒಳ್ಳೆಯದೇ ಆಗಬೇಕು, ಕೆಟ್ಟ ಅನುಭವಗಳು ಆಗಲೇಬಾರ್ದು. ಅದೇ ರೀತಿಯಾಗಿ ನಮ್ಮ ಮಕ್ಕಳ ಬಾಲ್ಯ ಜೀವನ ಕೂಡ ಒಳ್ಳೆ ರೀತಿಯಲ್ಲಿ ಕಳಿಬೇಕು ಅಂತಂದರೆ ನಾವು ಕೂಡ ಸ್ವಲ್ಪ ಎಲರ್ಟ್ ಆಗ್ತಾನೆ ಇರಬೇಕಾಗ್ತದೆ. ಸೊ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಿ, ಅದೇ ರೀತಿಯಾಗಿ ಸುರಕ್ಷಿತರಾಗಿರಿ ಅಂತ ಹಾರೈಸ್ತಾ ನನಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ನಮಸ್ಕಾರ.